ಲಕ್ಷ್ಮೀ ಕರೆದ ದೇವರು ಲಕ್ಷ್ಮೀ ದೇವೆಯನ್ನು ಕರೆದ ಅಂತಾನೆ ನೋಡು ಈ ಜನರನ್ನು ಬಂಧನದಲ್ಲಿ ಇಡು ಈ ಜನರನ್ನು ಬಂಧನದಿಂದ ಮುಕ್ತರನ್ನಾಗಿ ಮಾಡು ಅಂತ ದೇವರು ಹೇಳಿದನಂತ ಲಕ್ಷ್ಮೀ ದೇವಿಗೆ ಹಾಗಾದರೆ ಯಾರನ್ನು ಬಂಧನದಲ್ಲಿ ಇರಿಸಬೇಕು ಯಾರನ್ನ ಬಂಧನದಿಂದ ಮುಕ್ತರನ್ನಾಗಿ ಮಾಡಬೇಕು ಅಲ್ಲಿ ಹೇಳಿದರು ಜ್ಞಾನಯೋಗ ರಥಾನ್ ದಾಂತಾನ್ ಬ್ರಹ್ಮಿಷ್ಠಾನ್ ಬ್ರಹ್ಮವಾದಿನಃ ಅಕ್ರೋಧನಾನ್ ಸತ್ಯಪರಾನ್ ದೂರತಃ ಪರಿವರ್ಜಯ ದೂರತಃ ಪರಿವರ್ಜಯ ಇವರನ್ನು ದೂರದಲ್ಲಿನೇ ಬಿಟ್ಟು ಬಿಡು ಇವರ ಬಂಧನವನ್ನು ಮಾಡಲಿಕ್ಕೆ ಹೋಗಬೇಡ ಯಾರು ಜ್ಞಾನಯೋಗದಲ್ಲಿ ಆಸಕ್ತರೋ ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದಾರೋ ಯಾರು ವೇದಗಳನ್ನು ನಿರಂತರ ಉಚ್ಚಾರಣೆಯನ್ನು ಮಾಡುತ್ತಾರೋ ವೇದಗಳ ಮೂಲಕ ಪರಬ್ರಹ್ಮನನ್ನು ತಿಳಿಯುವ ಪ್ರಯತ್ನವನ್ನು ಮಾಡುತ್ತಾರೋ ಅವರನ್ನು ಬಂಧನದಲ್ಲಿ ಇಡಬೇಡ ಅವರನ್ನು ಮುಕ್ತರನ್ನಾಗಿ ಮಾಡು ವೇದ ವೇದಾಂತ ವಿಜ್ಞಾನ ಅಧ್ಯಯನವನ್ನು ಮಾಡಿ ತನಗಿರುವ ಎಲ್ಲ ಆಧ್ಯಾತ್ಮಿಕ ಸಂದೇಹಗಳನ್ನು ಪರಿಹಾರವನ್ನು ಮಾಡಿಕೊಂಡವರು ಯಾರಿದ್ದಾರೆ ಸಂಚಿನ್ನ ಅಶೇಷ ಸಂಶಯಾನ್ ಅಂತಹವರನ್ನು ಬಂಧನದಲ್ಲಿ ಇಡಬೇಡ ಅಂತ ನೋಡಿ ಇದೊಂದು ಮಹತ್ವದ ಪ್ರಮೇಯ ನಮಗೆ ಸಂಚಿನ್ನ ಅಶೇಷ ಸಂಶಯ ಅನ್ನ ಎಲ್ಲ ವಿಧವಾದ ಸಂಶಯಗಳನ್ನು ಕಳೆದುಕೊಂಡವರು ಯಾರಿದ್ದಾರೋ ವೇದ ವೇದಾಂತಗಳನ್ನು ಅಧ್ಯಯನವನ್ನು ಮಾಡಿ ಅವರನ್ನು ನೀನು ಬಂಧನದಲ್ಲಿ ಇಡಬೇಡ ಅಂತ ಈ ಮೂಲಕ ಸೂಚನೆ ಏನಿದೆ ಅಂತಂದರೆ ಯಾರು ಸಂದೇಹಗಳನ್ನು ಕಳ್ಕೊಳ್ತಾರೋ ಅವರು ಮುಕ್ತಿಯ ಕಡೆಗೆ ಹೋಗ್ತಾರೆ ಅಂತ ಯಾರು ಮುಕ್ತಾರೋ ಅವರಿಗೆ ಸಂಶಯಗಳು ಇರುವುದಿಲ್ಲ ಅಂತ ಶಾಸ್ತ್ರದ ಬಗ್ಗೆ ದೇವರ ಬಗ್ಗೆ ಭಗವತ್ ತತ್ವದ ಬಗ್ಗೆ ಅವರಿಗೆ ಯಾವ ಸಂಶಯಗಳು ಇರುವುದಿಲ್ಲ ಈ ಎಲ್ಲ ಸಂಶಯಗಳನ್ನು ಕಳೆದುಕೊಂಡ ಮೇಲೇನೇ ಮೋಕ್ಷ ಅಂತನ್ನುವುದು ಆಗೋದು ಹಾಗಾಗಿ ಆ ವೇದ ವೇದಾಂತಗಳನ್ನು ಅಧ್ಯಯನವನ್ನು ಮಾಡಿದಂತಹ ಜನರನ್ನು ನೀನು ಬಂಧನದಲ್ಲಿ ಇಡಬೇಡ ಅಂತನ್ನುವುದು ಆ ಮುಕ್ತರನ್ನಾಗಿ ಅವರನ್ನು ಮಾಡುವಂತನ್ನುವುದಕ್ಕೆ ಅತ್ಯಂತ ಪೂರಕವಾದಂತಹ ಮಾತು ಯಜ್ಞವನ್ನು ಮಾಡಿಕೊಂಡು ಇರುವವರನ್ನು ನೀನು ಬಂಧನದಲ್ಲಿ ಇಡಬೇಡ ಯಾರಿದಕ್ಕೆ ವಿರುದ್ಧವಾಗಿದ್ದಾರೆ ಅವರನ್ನು ಬಂಧನವನ್ನು ಮಾಡು ಅವರನ್ನು ಕಟ್ಟಿಹಾಕು ಪ್ರಣವಾಸಕ್ತ ಮನಸಃ ಪ್ರಣವ ಇದೆ ಓಂಕಾರ ಇದೆ ಆ ಓಂಕಾರದಲ್ಲಿ ಪ್ರಣವದಲ್ಲಿ ಯಾರು ಆಸಕ್ತರಾಗಿದ್ದಾರೆ ಅವರನ್ನು ಮುಕ್ತರನ್ನಾಗಿ ಮಾಡು ಪ್ರಣವದಲ್ಲಿ ಆಸಕ್ತರಾಗಿರುವುದು ಅಂತಂದರೆ ಪ್ರಣವ ಓಂಕಾರ ಅದರ ವ್ಯಾಖ್ಯಾನ ಅದರ ವ್ಯಾಖ್ಯಾನ ಅದರ ವ್ಯಾಖ್ಯಾನ ಅಂತ ಹೀಗೆ ಹೊರಟರೆ ಎಲ್ಲ ವೇದಾಂತ ಪ್ರಪಂಚವೇ ಮತ್ತೆ ಬಂದು ನಿಲ್ಲುತ್ತೆ ಅದನ್ನು ಅಧ್ಯಯನವನ್ನು ಮಾಡುವಂತಹ ಅಥವಾ ಪ್ರಣವದಿಂದ ಪ್ರತಿಪಾದ್ಯನಾದ ಆ ಪರಮಾತ್ಮನನ್ನು ಯಾರು ಯಾವಾಗಲೂ ಮನಸ್ಸಾ ಧ್ಯಾನವನ್ನು ಮಾಡುತ್ತಾರೆ ಅವರನ್ನು ಉದ್ಧಾರ ಮಾಡು ಲಿಸ್ಟ್ ಕೊಟ್ಟ ದೇವರು ಇಂತಹವರು 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 ಇವರನ್ನು ನೀನು ಉದ್ಧಾರವನ್ನು ಮಾಡು ಇವರನ್ನ ಬಂಧನದಲ್ಲಿ ಇಡಬೇಡ ಅಂತ ಹೇಳಿ ಲಿಸ್ಟು ಕೊಟ್ಟು ಕೊನೆಗೆ ಹೇಳ್ತಾನೆ ಬಹುನಾತ್ರ ಕಿಮುಕ್ತೇನ ಹೆಚ್ಚಿಂದ ಏನು ಹೇಳಿ ಸ್ವಧರ್ಮ ಪರಿಪಾಲಕಾನ್ ಯಾರು ತನಗೆ ವಿಹಿತವಾದ ಧರ್ಮಗಳನ್ನು ಮಾಡಿಕೊಂಡೇ ಇದ್ದಾನೋ ಅವನನ್ನು ಮುಕ್ತನನ್ನಾಗಿ ಮಾಡು ಯಾರು ತನ್ನ ಧರ್ಮವನ್ನು ಬಿಟ್ಟಿದ್ದಾನೋ ಅವರನ್ನು ಬಂಧನದಲ್ಲಿ ಇರಿಸು ಒಂದೇ ಮಾತು ಎಲ್ಲ ಬಂದು ಹೋಯ್ತು ಅದರಲ್ಲಿ ಇದು ಬರಲಿಲ್ಲ ಇದು ಬನ್ ಇದು ಬಂತು ಪ್ರಶ್ನೆನೇ ಇಲ್ಲ ಎಲ್ಲವೂ ಒಂದು ಹೋಯಿತು ಇಷ್ಟು ಪರಮಾತ್ಮ ಲಕ್ಷ್ಮೀ ದೇವಿಗೆ ತಿಳಿಸ್ತಾನೆ ಆ ಪ್ರಕಾರ ಮಹಾಲಕ್ಷ್ಮೀ ದೇವಿಯು ಕೂಡ ಆಜ್ಞೆಯಂತೆ ನಡೆದುಕೊಳ್ಳುತ್ತಾಳೆ ಅಂದರೆ ನಾವು ಬಂಧನಕ್ಕೆ ಒಳಗಾಗಬಾರದಾದರೆ ಏನು ಮಾಡಬೇಕು ನಾವು ಬಂಧನದಲ್ಲಿನೇ ಇರುವುದಾದರೆ ಏನು ಮಾಡಿರಬೇಕು ಮುಕ್ತಿಯಾಗಿ ಏನು ಮಾಡಬೇಕು ಸ್ಪಷ್ಟವಾಗಿ ಪುರಾಣವಾದದ್ದು ನಮಗೆ ತಿಳಿಸಿದಂತೆ ಇಷ್ಟು ಹೇಳಿ ಕೂರ್ಮದೇವರಂತಾರೆ ತನ್ನ ಮುಂದೆ ಕುಳಿತ ಋಷಿ ಮುನಿಗಳಿಗೆ ಮುನಿಗಳೇ ಮೋಕ್ಷಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹವೂ ಅವಶ್ಯಪ್ಪ ಲಕ್ಷ್ಮೀದೇವಿಯನ್ನು ಕೂಡ ಅವಶ್ಯವಾಗಿ ಪೂಜೆಯನ್ನು ಮಾಡಿ ಯಥಾದೇಶಂ ಚಕಾರ ತಸ್ಮಾತ ಲಕ್ಷ್ಮೀಂ ಸಮರ್ಚಯೇತ್ ದೇವರ ಆಜ್ಞೆಯಂತೆ ಜೀವರನ್ನು ಬಂಧನದಲ್ಲಿಡುವಂತಹ ಕಾರ್ಯವನ್ನು ಲಕ್ಷ್ಮೀದೇವಿ ಮಾಡಿದ್ದಾಳಲ್ಲ ಆ ಲಕ್ಷ್ಮೀದೇವಿಯನ್ನು ಬಂಧನದಲ್ಲಿಡುವಂತಹ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ರಿ ಆಕೆ ನಿಮ್ಮನ್ನು ಬಂಧನದಿಂದ ಮುಕ್ತಳನ್ನಾಗಿ ಮಾಡುತ್ತಾಳೆ ಬೇಕಾದಷ್ಟು ಶ್ರೀಯನ್ನು ಕೊಡುತ್ತಾಳೆ ಪುಷ್ಟಿಯನ್ನು ಕೊಡ್ತಾಳೆ ಮೇಧಾವನ್ನು ಕೊಡ್ತಾಳೆ ಬಲವನ್ನು ಕೊಡ್ತಾಳೆ ಆ ಲಕ್ಷ್ಮೀ ದೇವಿ ಅಂತ ದೇವರು ಕೂರ್ಮರೂಪಿ ದೇವರು ಋಷಿಮುನಿಗಳಿಗೆ ಉಪದೇಶವನ್ನು ಮಾಡುತ್ತಾನೆ ನಂತರದಲ್ಲಿ ಬ್ರಹ್ಮದೇವರು ತಾವು ಮಾಡುವಂತಹ ಸೃಷ್ಟಿಯ ಕಾರ್ಯವನ್ನು ಪುರಾಣವಾದದ್ದು ಹೇಳ್ತಾ ಹೋಗಿದೆ ಸೃಷ್ಟಿಯನ್ನು ಹೇಳ್ತಾ ಇರುವಾಗ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿ ಇದೆ ಮರೀಚಿ ಭೃಗು ಅಂಗೀರ ಮುನಿಗಳು ಪುಲಸ್ತರು ಪುಲಹ ಕ್ರತು ದಕ್ಷ ಅತ್ರಿ ವಸಿಷ್ಠ ಈ ಮೊದಲಾದಂತಹ ಋಷಿಗಳನ್ನು ಬ್ರಹ್ಮದೇವರು ಸೃಷ್ಟಿಗೆ ತಂದಿದ್ದಾರೆ ಒಂಬತ್ತು ಜನರು ಬ್ರಹ್ಮದೇವರ ಮಕ್ಕಳು ಆದ್ದರಿಂದ ಬ್ರಾಹ್ಮಣರು ಅಂತ ಕರೆಸಿಕೊಂಡಂತಹ ಮಹನೀಯರು ಈ ಒಂಬತ್ತು ಜನರು ಇಲ್ಲಿ ಎಲ್ಲ ಕಡೆಗೂ ನೋಡುವಂಥ ಒಂದು ಮಾತು ಇದೆ ಭಾಗವತದಲ್ಲಿಯೂ ಇದೆ ಇಲ್ಲಿಯೂ ಇದೆ ಪುರುಷ ಸೂಕ್ತದಲ್ಲೂ ಕೂಡ ಹೇಳುತ್ತಾರೆ ಎಲ್ಲ ಕಡೆಗೂ ಬರುವಂತಹದ್ದು ಇದೆ ಏನದು ಸಸರ್ಜ ಬ್ರಾಹ್ಮಣ ಅನ್ನೋ ವಕ್ತರಾತ್ ಕ್ಷತ್ರಿಯಾನುಶ ಭುಜಾದ್ ವಿಭುಹು ಭಗವಂತ ನಾಲ್ಕು ವರ್ಣದವರನ್ನು ತನ್ನ ನಾಲ್ಕು ಅವಯವಗಳಿಂದ ಸೃಷ್ಟಿಗೆ ತಂದ ಅಂತ ಬ್ರಾಹ್ಮಣರನ್ನು ಮುಖದಿಂದ ಭುಜದಿಂದ ಕ್ಷತ್ರಿಯರನ್ನು ಹೀಗೆಲ್ಲ ಹೇಳುವಂತಹ ಪದ್ಧತಿ ಪುರುಷ ಸೂಕ್ತ ಮತ್ತು ಪುರಾಣಗಳಲ್ಲಿ ಕೂಡ ನಾವು ಕಾಣ್ತೇವೆ ಇದನ್ನು ನೋಡಿ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡುತ್ತಾರೆ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು ಕ್ಷತ್ರಿಯರು ಭುಜದಿಂದ ಹುಟ್ಟಿದರು ಅಂದರೆ ಮುಖದಿಂದ ನಾವು ಹುಟ್ಟಿದೀವಿ ಕ್ಷತ್ರಿಯರು ಭುಜದಿಂದ ಹುಟ್ಟಿದರು ಯಾರೋ ಒಬ್ಬ ಕ್ಷತ್ರಿಯರಿದ್ದಾರು ಭುಜದಿಂದ ಇಲ್ಲ ಎಲ್ಲರೂ ಹುಟ್ಟಿ ಬರುವಂತೆ ಹುಟ್ಟಿ ಬರೋದು ಬ್ರಾಹ್ಮಣರು ಮುಖದಿಂದ ಹುಟ್ಟಿದರು ಅಂದರೆ ಏನು ಭುಜದಿಂದ ಕ್ಷತ್ರಿಯರು ಹುಟ್ಟಿದರು ಅಂದರೆ ಏನು ಅರ್ಥ ಅದಕ್ಕೆ ಅಂದರೆ ಬ್ರಾಹ್ಮಣರಿಗೆ ಅಭಿಮಾನಿಗಳಾದ ದೇವತೆಗಳು ಅಂತ ಇದ್ದಾರೆ ಕ್ಷತ್ರಿಯರಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಅಂತ ಇದ್ದಾರೆ ಹೀಗೆ ಆಯಾ ವರ್ಣಕ್ಕೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ ಅವರೆಲ್ಲ ಶ್ರೇಷ್ಠ ದೇವತೆಗಳೇ ದೇವತೆಗಳಲ್ಲಿ ಇರುವಂತಹವರೇನಿದ್ದಾರೆ ಅವರು ಪರಮಾತ್ಮನ ಮುಖದಿಂದ ಹುಟ್ಟಿದರು ಭುಜದಿಂದ ಹುಟ್ಟಿದರು ತೊಡೆಯಿಂದ ಹುಟ್ಟಿದರು ಪಾದದಿಂದ ಹುಟ್ಟಿದರು ಅಂತ ಹೊರತಾಗಿ ಇವತ್ತು ನಾನು ಬ್ರಾಹ್ಮಣ ನಾನು ದೇವರ ಮುಖದಿಂದ ಹುಟ್ಟಿದೆ ಅಲ್ಲ ಆಯಾ ವರ್ಣಾಭಿಮಾನಿ ದೇವತೆಗಳು ಪರಮಾತ್ಮನ ಆಯಾ ಅವಯವಗಳಿಂದ ಸೃಷ್ಟಿಗೆ ಬಂದದ್ದು ಅಂತನ್ನುವುದಾಗಿ ಆಚಾರ್ಯರು ಹೇಳಿಕೊಟ್ಟದ್ದು ಇದೆ ಅದನ್ನು ನಾವು ಇಲ್ಲಿಯೂ ಕೂಡ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಬಳಸಿಕೊಳ್ಳಬೇಕಿದೆ ಗುಪ್ತರೇ ಸರ್ವ ದೇವಾನಾಂ ದೇವೇಭ್ಯೋ ಯಜ್ಞೋ ಹಿ ನಿರ್ಬಭೌ ರಚೋ ಯಜುಂಶಿ ಸಾಮಾನಿ ದೇವರ ಉಪಕಾರ ನೋಡಿ ಎಷ್ಟು ದೊಡ್ಡದು ಅಂದರೆ ಅದ್ಭುತವಾದ ಉಪಕಾರ ದೇವರದ್ದು ದೇವರು ಹೇಳಿದ ನನ್ನನ್ನು ಕುರಿತು ಯಜ್ಞ ಮಾಡಿ ನನ್ನನ್ನು ಕುರಿತು ಪೂಜೆ ಮಾಡಿ ಅಂತ ಇಷ್ಟು ಹೇಳಿ ದೇವರು ಕೂತಿದರೆ ನಾವೇನು ಪೂಜೆ ಮಾಡೋದಿತ್ತು ಪೂಜೆ ಮಾಡಲಿಕ್ಕೆ ನೀರು ಬೇಕಲ್ಲ ಪೂಜೆ ಮಾಡಲಿಕ್ಕೆ ಬೆಂಕಿ ಬೇಕಲ್ಲ ಮಂಗಳಾರತಿ ಮಾಡಲಿಕ್ಕೆ ದೀಪ ಬೇಕಲ್ಲ ನೈವೇದ್ಯ ಮಾಡುವುದಕ್ಕೆ ಅಕ್ಕಿ ಬೇಳೆ ಅಡಿಗೆ ಪದಾರ್ಥಗಳು ಬೇಕಲ್ಲ ಸಮರ್ಪಣೆ ಮಾಡುವುದಕ್ಕೆ ಬೇಕಿದೆ ಪೂಜೆ ಮಾಡುವಂಥ ದೇವರು ಹೇಳಿ ಇಷ್ಟೇ ಬಿಟ್ಟು ಹೋಗಲಿಲ್ಲ ಅಥವಾ ಯಜ್ಞವನ್ನು ಅಂತ ಹೇಳಿ ಇಷ್ಟಕ್ಕೆ ದೇವರು ನಿಲ್ಲಿಸಲಿಲ್ಲ ಯಜ್ಞಕ್ಕೆ ಬಳಕೆಯಾಗುವಂತಹ ಪದಾರ್ಥಗಳು ಏನೋ ಅವುಗಳನ್ನು ಸೃಷ್ಟಿಗೆ ತಂದ ಮೊದಲು ವೇದಗಳನ್ನು ಕೊಡಬೇಕಾಯಿತು ದೇವರು ಮಂತ್ರಗಳನ್ನು ಜಗತ್ತಿಗೆ ತಿಳಿಸಿಕೊಡಬೇಕಾಯಿತು ಯಜ್ಞ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಬೇಕಾಯಿತು ದರ್ಭೆ ಬೇಕು ಎಳ್ಳು ಬೇಕು ಎಲ್ಲ ಪದಾರ್ಥಗಳು ಬೇಕಿದೆ ಪೂಜೆ ಬೇಕಾದಂತಹ ಸಮಾನಗಳು ನೀರು ಮೊದಲಾದದ್ದು ಬೇಕು ಅವುಗಳನ್ನೆಲ್ಲವನ್ನೂ ಸೃಷ್ಟಿಗೆ ದೇವರು ತಂದುಕೊಟ್ಟ ಅಷ್ಟೆಲ್ಲವನ್ನೂ ಸೃಷ್ಟಿಗೆ ದೇವರು ತಂದುಕೊಟ್ಟು ನಾನು ಕೊಟ್ಟದ್ದನ್ನೇ ನನಗೆ ಕೊಡಪ್ಪ ಅಂದ ದೇವರು ಇದು ನಿನ್ನದೇ ಅಂತ ಹೇಳಿ ನೀನೇ ಬಳಕೆ ಮಾಡಿಕೊ ಅಂದರೂ ನಾವು ಮಾಡಲಿಕ್ಕೆ ತಯಾರಿಲ್ಲ ಅದನ್ನು ಸಿದ್ಧರಿಲ್ಲ ನಾವು ಎಷ್ಟು ಉಪಕಾರ ಇದೆ ದೇವರದ್ದು ರುಚೋ ಯಜುಂಶಿ ಸಾಮಾನ್ಯ ತಥೈವ ಅಥರ್ವಣಾನಿಚೆ ಎಲ್ಲ ವೇದಗಳನ್ನು ದೇವರು ಸೃಷ್ಟಿಗೆ ತಂದ ಅಂತಾರೆ ಸೃಷ್ಟಿಗೆ ತಂದದ್ದು ಅಂತ ಅರ್ಥ ಅಲ್ಲ ದೇವರು ತನ್ನ ಅನಾದಿ ಕಾಲದಿಂದಲೂ ಮನಸ್ಸಿನಲ್ಲಿ ಇರುವಂತಹ ವೇದಗಳನ್ನು ಉಚ್ಚರಿಸಿದ ಬ್ರಹ್ಮದೇವರಿಗೆ ಉಪದೇಶಿಸಿದ ಅದನ್ನು ಮುಂದಿನವರೆಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡಿದರು ಇತ್ಯಾದಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಇಲ್ಲೊಂದು ಮಾತು ಇದೆ ಕುರ್ಮ ಪುರಾಣದಲ್ಲಿ ಇದನ್ನು ಶ್ರೀಮದ್ ಆಚಾರ್ಯರು ಬಳಕೆ ಮಾಡಿಕೊಂಡಿದ್ದಾರೆ ಈ ವಾಕ್ಯವನ್ನು ಅನಾದಿ ನಿಧನ ದಿವ್ಯಾ ವಾಗುತ್ಸೃಷ್ಟ ಸ್ವಯಂಭುವ ಅಂತ ಆ ವಾಕ್ ಏನಿದೆ ವೇದ ಮಾತು ಅದನ್ನು ದೇವರು ಸೃಷ್ಟಿಗೆ ತರ್ತಾನೆ ಅರ್ಥಾತ್ ವೇದಗಳನ್ನು ಜಗತ್ತಿಗೆ ಉಪದೇಶವನ್ನು ಮಾಡುತ್ತಾನೆ ಪರಮಾತ್ಮ ವೇದಗಳನ್ನು ಆರಂಭದಲ್ಲಿ ದೇವರು ಸೃಷ್ಟಿಗೆ ತಂದಾಗ ಅರ್ಥಾತ್ ಉಪದೇಶವನ್ನು ಮಾಡಿದಾಗ ವೇದಗಳನ್ನು ಆರಂಭದಲ್ಲಿ ಉಪದೇಶಿಸಿದಾಗ ವೇದಾಭ್ಯಾಸವನ್ನು ಮಾಡಿದ ಅಂದಿನ ಋಷಿ ಮುನಿಗಳು ಅಂದಿನ ಜನರು ಮುಖ್ಯವಾಗಿ ವೇದೋಕ್ತವಾದ ರೀತಿಯಲ್ಲಿ ಜೀವನವನ್ನು ಮಾಡುತ್ತಾ ಇದ್ರು ವೇದ ಬಿಟ್ಟು ಬೇರೆ ರೀತಿಯಲ್ಲಿ ವೇದ ಹೇಳದೇ ಇರುವಂತಹ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇರಲಿಲ್ಲ ಅಂತಾರೆ ಶುದ್ಧವಾದ ಸಾತ್ವಿಕವಾದಂತಹ ಜೀವನವನ್ನು ಅವರು ಮಾಡ್ತಾ ಇದ್ರು ಅಲ್ಲಿ ನಿಷ್ಫಲ ಅನ್ನುವುದೇ ಇರಲಿಲ್ಲ ಒಳ್ಳೆಯ ಫಲವನ್ನು ಪಡೀತಾ ಇದ್ರು ವೇದ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಿ ಆದರೆ ಮುಂದೆ ಮುಂದೆ ಕಾಲ ಕಳೆದಂತೆ ಕಳೆದಂತೆ ಬೇರೆ ಬೇರೆ ವಿಚಿತ್ರ ವಿಚಿತ್ರ ಆಲೋಚನೆಗಳಿರುವಂತಹ ಗ್ರಂಥಗಳು ನಿರ್ಮಾಣ ಮಾಡಲ್ಪಟ್ಟವು ಅವುಗಳಿಂದ ಆಕರ್ಷಿತರಾಗಿ ಆ ಸಿದ್ಧಾಂತಗಳನ್ನು ನಂಬಿಕೊಂಡು ವೇದಗಳನ್ನು ದೂಷಣೆಯನ್ನು ಮಾಡಿ ಪ್ರಾಚೀನ ಗ್ರಂಥಗಳನ್ನು ದೂರ ಮಾಡಿ ಬೇರೆ ಬೇರೆ ಆಲೋಚನೆಗಳಿಗೆ ಆಕರ್ಷಿತರಾಗಿ ಅದರಂತೆ ಹೊರಟು ಹೋದರು ದೂಷಿತರಾದರು ರಾಗದ್ವೇಷಾದಿಗಳಿಗೆ ಒಳಗಾದರೂ ಆನಂತರದಲ್ಲಿ ಬಂದಂತಹ ಜನರು ಅಧರ್ಮ ಹೆಚ್ಚಾಗ್ತಾ ಹೋಯಿತು ವೇದಗಳಲ್ಲಿ ನೀನ್ ಅದ್ಭುತವಾದಂತಹ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡುವುದಕ್ಕೆ ಬದುಕಿಗೆ ಜೀವನಕ್ಕೆ ಏನು ಬೇಕೋ ಎಲ್ಲವನ್ನೂ ಹೇಳಿಕೊಟ್ಟಿದೆ ಅಂತಾದರೂ ನಂತರದ ನಂತರದ ಜನರು ಬೇರೆ 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 ಉದ್ಯೋಗಗಳನ್ನೇ ಕಂಡುಕೊಂಡರು ತಮ್ಮ ಉಪಜೀವನಕ್ಕಾಗಿಂತ ವಾರ್ತೋಪಾಯಂ ಪುನಶ್ಚಕ್ರು ಹಸ್ತಸಿದ್ಧಿಂಚ ಕರ್ಮಜಾಂ ತತಸ್ತಾಂ ವಿಭುರ್ಬ್ರಹ್ಮ ಕರ್ಮ ಜೀವಂ ಅಕಲ್ಪಯತ್ ಒಬ್ಬೊಬ್ಬರು ಒಂದೊಂದು ರೀತಿಯ ಜೀವನವನ್ನು ಮುಂದೆ ಕಂಡುಕೊಳ್ತಾ ಹೋದರು ಅಂತ ಕೃಷಿ ಕರ್ಮ ಅಂತಾಗಿರಬಹುದು ಕರ್ಮ ಈ ಹಸ್ತಕೌಶಲದಿಂದ ನಿರ್ಮಾಣ ಮಾಡಲ್ಪಡುವಂಥ ಕರಕೌಶಲಗಳು ಅನೇಕ ಪದಾರ್ಥಗಳನ್ನು ಮಾಡಿ ಅವುಗಳನ್ನು ಮಾರಾಟ ಮಾಡಿ ಜೀವನವನ್ನು ಮಾಡುವುದು ಅಂತಾಗಿರಬಹುದು ಅನೇಕ ವೃತ್ತಿಗಳು ಅನೇಕ ವಿಧವಾದಂತಹ ವೃತ್ತಿಗಳು ನಂತರದ ದಿವಸಗಳಲ್ಲಿ ಬೆಳೆದು ಬಂದವು ಅಂತ ಕೂರ್ಮರೂಪಿಯಾದ ಪರಮಾತ್ಮ ಹೇಳ್ತಾನೆ ಈ ಮಧ್ಯದಲ್ಲಿ ವರ್ಣ ಆಶ್ರಮಗಳ ಬಗ್ಗೆ ಹೇಳ್ತಾ ಬಂದು ಆಶ್ರಮಗಳ ಬಗ್ಗೆ ಬಹಳ ಮಹತ್ವದ ವಿಷಯಗಳನ್ನು ಇಲ್ಲಿ ತಿಳಿಸ್ತಾರೆ